नमस्कार वेलकम बैक टू मई चानल हेगिदी चेनाली अंदी नानवत डेली व्लोगी सो इवत डेली व्लोगली बर्थडे हमको ना बेस्ट फ्रेंड मगन बर्थडे हमको सो हाँ रेडी आगता आगे टाइम 12:30 आगो सो इष्टा होगी बट लेट आगो बनी बेग बेग रेडी आगेबू अलगे कर्क होती सो यारे इन सब्सक्राइब प्लीज सब्सक्राइब मू वीडियोस नोड़ी अंत हेत बनी बेग बेग रेडी आगोण अर्जेंट रेडी आगे हिंसा सो मॉइश्चराइजर हाकी नेक्स्ट इला सो नानूक हो नवे ऐन क्लिन हाँ इलाके सो प्राइमर नंगे होता हा सिटे स्वेट आगते हाँ प्राइमर यूज ना आलरेडी मेकअप वीडियो हाकदीन यारे इन हम नो हमको बनी ई कार्डल हाकिन वेग रेडी आगे एंड क्रीम हाकबिड़ी इष्ट हाक मेले लास्ट ನನಗೆ ಬ್ರಷ್ಕ್ಕಿಂತ ಕಲರ್ ಬ್ಲೆಂಡ್ ಮಾಡೋದೇ ಈಜಿ ಅನ್ಸುತ್ತೆ ಸೊ ಇವಾಗ ಅರ್ಜೆಂಟ್ ಬೇರೆ ಇದೆಯಲ್ಲ ಬೇಗ ಬೇಗ ಕೈಯಲ್ಲ ಏನು ಮಾಡ್ಕೊಂಡ್ಬಿಡೋದು ಸೊ ಸಾರಿ ಲೈಟ್ ಆಗಿ ಹಾಕಿ ಸೊ ಇದಿಷ್ಟ ಅಲ್ಲಿ ಲಿಪ್ಸ್ಟಿಕ್ ಹಾಕೋಣ ಈ ಲಿಪ್ಸ್ಟಿಕ್ ಹಾಕ್ತಾ ಇದೀನಿ सो इन तर आशा कूड़ा हाक सो इत मेकअप हेर स्टैल मीनि हेर स्टैल अंदी आक्चुअली डेली व्लॉग तुम दिन हो बिकॉज़ किल्स जास्ती नं व्लॉग के टाइम सिगल हाँ टाइम स्लॉग अंत किल्स बेरे हेवी आगे किलसू व्लू कष्ट है इस दिन अंत बैंगलूर हो बरदे अल्वा सो ऐन चेंज इंत नानू कूड़ा व्लॉग हाला ಏನು ಕಂಟೆಂಟ್ ಬೇರೆ ನನಗೆ ನೆನಪೇ ಆಗ್ತಾ ಇಲ್ಲ ಈ ಕೆಲಸಗಳ ಮಧ್ಯೆ ಸೋ ಯಾರಾದರೂ ಕಂಟೆಂಟ್ ಏನಾದರೂ ನೆನಪು ಬಂದ್ರೆ ಪ್ಲೀಸ್ ನನಗೆ ಹೇಳಿ ಆಯ್ತಾ ಕಮೆಂಟ್ ಬಾಕ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಈಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅವರು ಅವರೆಲ್ಲ ಅಲ್ಲಿ ರೆಡಿ ಆಗ್ತಿದ್ದಾರೆ ಐಲೈನರ್ ಮೇಲ್ಗಡೆ ರೂಮಲ್ಲಿ ಇದೆ ಸೋ ಐಲೈನರ್ ನಾನು ಅಲ್ಲೇ ಹೋಗಿ ಹಾಕೋಬೇಕು ಇದನ್ನ ಹೇರ್ ಸ್ಟೈಲ್ ನೋಡ್ಕೊಂಡಿದ್ದೆ ಅದನ್ನೇ ಮಾಡ್ತೀನಿ ಸೊ ರೆಡಿ ಆದೆ ಹೇರ್ ಸ್ಟೈಲ್ ಯಾವುದು ಸೂಟ್ ಆಗಿಲ್ಲ ಸೊ ಹಾಗಾಗಿ ಇದೆ ಹೇರ್ ಸ್ಟೈಲ್ ನಾರ್ಮಲ್ ರೆಡಿ ಆಗಿದ್ದಾರೆ ಹಾಯ್ ನಾನು ಈ ಕಡೆ ತಿರುಗಿಸಿದ ಮೇಲೆ ಹಾಯ್ ಹೇಳ್ತಾರೆ ಅಮ್ಮ ಹೇಮಾ ಅಂತೀಗ ಹಾಯ್ ಹೇಳಮ್ಮ ಹಾಯ್ ಹೇಮಾ ಹಾಯ್ ನಮ್ಮ ಒಂದು ಫ್ರೆಂಡ್ ಹೇಮಾ ಅಂತಿ ತುಂಬ ಯಾವಾಗಲೂ ಕೇಳ್ತಿರ್ತಾರೆ ಅದಕ್ಕೆ ಅವರಿಗೆ ಒಂದು ಹಾಯ್ ಹಾಯ್ ಹೇಳಿದ್ರು ಹೇಮಾ ಅಂತಿ ಹೇಳ್ತಿದ್ದೀನಿ ಸೋ ಹೊರಡ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ಶೂಟ್ ಮಾಡಿ ನಾವು ಹೋಗೋಷ್ಟರಲ್ಲೇ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡ್ತಾ ಇದ್ದೀರಾ ಈಗ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ ಲೇಡೀಸ್ಗೆಲ್ಲ ಗೇಮ್ಸ್ ಇತ್ತಂತೆ ಅದೆಲ್ಲ ಮುಗಿದೋಗ್ಬಿಟ್ಟಿತ್ತು ಈಗ
ಜೆಂಟ್ಸ್ ಆಡ್ತಾ ಇದ್ದಾರೆ ಗೇಮ್ಸ್ನೆಲ್ಲ, ಮಕ್ಕಳದೆಲ್ಲ ಇತ್ತು. ಸೊ ನಾವು ವರ್ಷಲ್ಲಿ ಹೆಂಗಸರದು ಮಕ್ಕಳದ್ದು ಎಲ್ಲ ಗೇಮ್ಸು ಮುಗ್ದೋಗ್ಬಿಟ್ಟಿತ್ತು. ಈಗ ಗಂಡಸರ ಟರ್ನ್, ಅವರು ಆಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ನಾವಂತೂ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನೀವು ಕೂಡ ಎಂಜಾಯ್ ಮಾಡಿ. ಅಲ್ಲಿ ನಡೀತಿದ್ದ ಗೇಮ್ ಏನಪ್ಪ ಅಂತ ಅಂದರೆ, ಅಲ್ಲಿ ಅವ್ರು ಕಣ್ಣ ಕಟ್ಟಿರ್ತಾರೆ ಆ್ಯಂಡ್ ಅಲ್ಲಿ ಕೆಲವು ವಸ್ತುನ ಇಟ್ಟಿರ್ತಾರೆ, ಲೈಕ್ ಅಕ್ಕಿ ಇಟ್ಟು, ರಾಗಿ ಇಟ್ಟು. ಈ ಥರ ಮನೇಲಿ ಅಡುಗೆಗೆ ಯೂಸ್ ಮಾಡೋವಂಥ ಪ್ರತಿ ಪೌಡರ್ಸ್ನೂ ಅಲ್ಲಿಟ್ಟಿದ್ರು. ಅವ್ರು ಅದನ್ನು ಸ್ಮೆಲ್ ಮಾಡಿ ಅಥವಾ ಟೇಸ್ಟ್ ಮಾಡಿ ಮುಟ್ಟು ನೋಡಿ ಅದು ಯಾವುದು ಅಂತ ಹೇಳಬೇಕಿತ್ತು. ಸೊ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ತುಂಬ ಕ್ರೇಜಿ ಆಗಿತ್ತು, ಗೇಮ್ಸ್ ಎಲ್ಲ ಸಖತ್ತಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಈ ಥರ ಬ್ರೇಕ್ ಒಂದು ನಮಗೂ ಕೂಡ ಬೇಕಿತ್ತು. ಆ್ಯಂಡ್ ಇದು ನನ್ನ ಕ್ಲೋಸ್ ಫ್ರೆಂಡ್ ಮಗನ ಬರ್ಡೇ, ಆದ್ದರಿಂದ ಇದು ಅವನ 5th year ಬರ್ಡೇ. ಈಗ ಅವ್ರ ಹಸ್ಬೆಂಡೇ ಗೇಮ್ ಆಡ್ತಾಯಿದ್ದಾರೆ. ಯಾರು ಗೆದ್ದರು ಏನು ಅನ್ನೋ ಐಡಿಯಾ ನನಗೆ ಗೊತ್ತಾಗಲೇ ಇಲ್ಲ, ಬಿಕಾಸ್ ಸುತ್ತ ಜನ ನಿಂತಿದ್ರು. ಸುತ್ತ ನೋಡ್ಬೋದು ನೀವು, ಅಲ್ಲೆಲ್ಲ ಮಕ್ಕಳು ನಿಂತಿದ್ರು. ಸೊ ಆ ಮಕ್ಕಳ ಮಧ್ಯೆ ಯಾರು ಗೆದ್ದರು ಏನು ಅನ್ನೋದೇ ಗೊತ್ತಾಗಿಲ್ಲ. ಜಸ್ಟ್ ಅವರು ಕಂಡುಹಿಡಿದ್ರ ಇಲ್ವಾ ಅನ್ನೋದು ಮಾತ್ರ ನಾವು ಕೇಳಿಸ್ಕೊತಾ ಇದ್ವಿ. ಸೊ ಈಗ ನೋಡಿ, ನನ್ನ ಫ್ರೆಂಡ್ ಹಸ್ಬೆಂಡ್ ಕಂಡುಹಿಡಿತಾ ಇದ್ದಾರೆ, ಅವರು ಕರೆಕ್ಟಾಗಿ ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್, ಇವಾಗ ಎಲ್ಲ ಗೇಮು ಮುಗ್ದಿತ್ತು, ಈಗ ಕೇಕ್ ಕಟ್ಟಿಂಗ್ ಇತ್ತು. ಅವನಿಗೆ ಈ ಥರನೇ ಕೇಕ್ ಬೇಕಿತ್ತು ಅಂತ ಹೇಳಿದಂತೆ, ಇದು ಬಾಂಬ್ ಕೇಕ್ ಬೇಕು ಅಂತ ಕೇಳಿದ್ದ ಅಂತ. ಸೊ ಅದೇ ಥರ ಕೇಕ್ ಮಾಡಿಸಿದ್ರು. ಆ್ಯಂಡ್ ಅವನದು 5th year ಬರ್ಡೇ, ಸೊ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ನಾನು ಇವನ್ನ ಎಳೆ ಮಗುವಿಂದನೂ ನೋಡ್ತಾ ಇದ್ದೀನಿ. ಈಗಾಗಲೇ 5 ವರ್ಷ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಪುಟ್ ಪುಟ್ಟು ಕೈ, ಪುಟ್ ಪುಟ್ಟು ಕಾಲು ಇದ್ದಾಗ ನಾನು ಅವನ್ನ ನೋಡ್ತಾ ಇದ್ದಿದ್ದು. ಈಗ ನೋಡಿದ್ರೆ ದೊಡ್ಡವನಾಗ್ಬಿಟ್ಟಿದ್ದಾನೆ, ನನ್ನನ್ನು ಪೂರ್ಣಿಮಾ ಪೂರ್ಣಿಮಾ ಅಂತ ಕೂಗ್ತಾ ಇರ್ತಾನೆ. ನನಗಂತೂ ಅದು ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಅವನಿಗೆ ನನ್ನ ವ್ಲಾಗ್ಸ್ ಅಂದರೆ ಇಷ್ಟ ಅಂತೆ. ಅವರಮ್ಮ ಹೇಳ್ತಾ ಇರ್ತಾಳೆ ಎಷ್ಟು ಸರಿ ನೋಡ್ತಿರ್ತಾನೋ ಒಂದು ವೀಡಿಯೋನ, ತುಂಬ ಸರಿ ನೋಡ್ತಾ ಇರ್ತಾನೆ, ಮನೇಲಿ ಟಿವಿಲೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಅಂತ. ಸೊ ಈಗ ಕೇಕ್ ಕಟ್ಟಿಂಗ್ ಟೈಮ್ ಬಂತು, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಕು. ಈ ಥರ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಡೈರೆಕ್ಟಾಗಿ ನಾನು ಇದೇ ಫಸ್ಟ್ ಈ ಕೇಕ್ನ ನೋಡ್ತಾ ಇರೋದು. ನೀವೆಲ್ಲ ಯಾರ್ಯಾರು ಈ ಥರ ಕೇಕ್ನ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಒಂಥರ ನನಗೆ ತುಂಬ ಖುಷಿ, ಹೃದಯ ಅಂದರೆ ತುಂಬ ಮಗುವಿಂದ ನೋಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್, ಇದೆಲ್ಲ ಆದಮೇಲೆ ನಾವು ಹೋಗಿದ್ದು ನಮ್ಮೂರು ಕೆರೆ ನೋಡೋಕ್ಕೆ. ಸೊ ನೋಡಿ, ಕೆರೆ ಫುಲ್ ತುಂಬಿಟ್ಟಿದೆ, ತುಂಬ ಹರಿತಾ ಇದೆ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಬೆಳಗ್ಗೆ ಹೋಗೋಕ್ಕೆ ನಮಗೆ ಟೈಮ್ ಆಗಿಲ್ಲ. ನಾವು ಹೋಗಿದ್ದು ಸಂಜೆ 4 ಗಂಟೆ ಅಷ್ಟರಲ್ಲಿ ಅನಿಸುತ್ತೆ, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದು. ಇಲ್ಲ ಅಂದಿದ್ರೆ ಇನ್ನೂ ಜೋರಾಗಿ ಹರಿತಾ ಇರೋ ಥರ ನೋಡ್ಬೋದಾಗಿತ್ತು. ಹಿಂದಿನ ದಿನ ಸ್ವಲ್ಪ ಮಳೆ ಬಂದಿದ್ದರಿಂದ ತುಂಬ ಜೋರಾಗಿ ಹರಿತಾ ಇತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ಅವಾಗ ಹೋಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹೋಗಿ ಕುತ್ಕೊಳ್ಳೋದು, ಆಟ ಆಡೋದಕ್ಕೆಲ್ಲ. ನಾವು ಹೋಗಿದ್ದ ಟೈಮ್ ಕರೆಕ್ಟಾಗಿತ್ತು ಅಂತ ನಮ್ಗೆ ಅನ್ನಿಸ್ತು, ಯಾಕಂದರೆ ಬೆಳಗ್ಗೆ ಅಲ್ಲಿ ಕಾಣಿಸ್ತಿರೋ ಬಂಡೆಗಳು ಯಾವುದು ಕಾಣಿಸೇ ಇರಲಿಲ್ವಂತೆ, ಅಷ್ಟು ಜೋರು ಮಳೆ ಬಂದಿತ್ತು ಅಂತ ಹೇಳ್ತಾಯಿದ್ರು. ಎಷ್ಟು ಫೋರ್ಸಾಗಿ ಹರಿತಾ ಇತ್ತು ನೀರು ಅಂದರೆ, ನಿಂತ್ಕೊಂಡ್ರೆ ಕೊಚ್ಕೊಂಡು ಹೋಗ್ತೀವಿ ಅನ್ನೋ ರೇಂಜ್ಗೆ ಹರಿತಾ ಇತ್ತು. ನಿಮಗಿಲ್ಲಿ ಅಷ್ಟು ಫೋರ್ಸ್ ಕಾಣಿಸಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಕೆರೆ ಮಧ್ಯಕ್ಕಂತೂ ಹೋಗಿಲ್ಲ, ಸೈಡಲ್ಲೇ ನಿಂತ್ಕೊಂಡು ಆಟ ಆಡ್ತಾ ಇದ್ವಿ. ಸೈಡಲ್ಲೂ ಕೂಡ ನಿಂತ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ಫೋರ್ಸಾಗಿ ಹರಿತಾ ಇತ್ತು. ನಮ್ಮೂರಲ್ಲಿ ಪ್ರತಿ ವರ್ಷ ಈ ಥರ ಕೆರೆ ತುಂಬಿದಾಗಲೂ ನಾವೆಲ್ಲ ಬಂದು ಆಟ ಆಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಕಸಿನ್ಸ್ ಜೊತೆ ಬರ್ತಾಯಿದ್ದೆ, ಬಟ್ ಈ ವರ್ಷ ನಮ್ಮ ಅಮ್ಮ ಮತ್ತು ಪಕ್ಕದ ಮನೆ ಆಂಟಿ, ನನ್ನ ತಮ್ಮ ಇಷ್ಟು ಜನದ ಜೊತೆ ಬಂದಿದ್ದೀನಿ. ನನಗೆ ಸ್ವಲ್ಪ ನೀರಂದರೆ ಎಲ್ಲ ಭಯ, ಒಬ್ಬಳನ್ನೇ ನಮ್ಮ ಅಪ್ಪ ಅಂತೂ ಕಳಿಸೋದೇ ಇಲ್ಲ. ಆ್ಯಂಡ್ ಆಂಟಿ ಮತ್ತು ನಮ್ಮಮ್ಮ ನಾ ಫೋರ್ಸ್ ಮಾಡಿ ಕರ್ಕೊಂಬಂದೆ, ಆಂಟಿ ಹೋಗೋಣ ಹೋಗೋಣ ಅಂತ ಅಂದರು. ಸೊ ನಮ್ಮಮ್ಮನ್ನು ಕರ್ಕೊಂಡು ಬಂದ್ವಿ. ನೋಡಿ, ಹಾಯ್ ಹೇಳು ಅಂತ ಇದ್ದೆ, ಹಾಯ್ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಆಂಟಿಗೂ, ಆಂಟಿ ಹಾಯ್ ಹೇಳಿ ಅಂತ ಅಂದೆ, ಆಂಟಿ ಕೂಡ ಹಾಯ್ ಹೇಳ್ತಾಯಿದ್ರು. ಸೊ ಆಂಟಿ ಇದ್ದಿದ್ದಕ್ಕೆ ಮೋಸ್ಟ್ಲಿ ನಮ್ಮಮ್ಮ ಕೂಡ ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ನನ್ನ ತಮ್ಮ ಬಂದಿದ್ದ ಅಂತ ವಿಡಿಯೋ ಮಾಡೋಕ್ಕೆ ಅವನ ಕೈಲಿ ಕೊಟ್ಟೆ. ನಾವು ಪ್ರತಿ ವರ್ಷ ಕಸಿನ್ಸ್ ಎಲ್ಲ ಬಂದು, ನಾವು ದೀಪಾವಳಿ ಟೈಮಲ್ಲಿ ಆಯುಧ ಪೂಜೆ ಮಾಡೋದ್ರಿಂದ ಬೆಳಗ್ಗೆನೆ ಎದ್ದು ಟಿಫನ್ ಮುಗಿಸ್ಕೊಂಡು ಇಲ್ಲಿಗೆ ಗಾಡಿಯೆಲ್ಲ ತೊಗೊಂಡು ಬಂದು, ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಗಾಡಿ ಎಲ್ಲ ತೊಳ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಒಂದು
ಮೂರು ಗಂಟೆ ಆಗೋಗಿರುತ್ತೆ. ಸೊ ಪ್ರತಿ ವರ್ಷನೂ ಅಷ್ಟೇ ನಾವು ಎಲ್ಲ ಕಸಿನ್ಸು ಇಲ್ಲಿಗೆ ಬಂದು ಗಾಡಿ ತೊಳೆಯೋದು. ಆ್ಯಂಡ್ ಈ ಕೆರೆ ತುಂಬಿದಾಗೆಲ್ಲ ಅಲ್ಲಿ ಅರ್ಧ ಗಾಡಿ ತೊಳೆಯೋರೇ ಇರ್ತಾರೆ. ಆ ಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ಕಸಿನ್ಸ್ ಜೊತೆ ಹೋದಾಗ ಇನ್ನೊಂದ್ಸರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಹೋಗೋ ಜಾಗದಲ್ಲಿ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಯಾಕಂದರೆ ನಾವು ಕಾಲಿಟ್ಟರೆ ಸಾಕು, ನೀರು ನಮ್ಮನ್ನೇ ಕೊಚ್ಕೊಂಡು ಹೋಗೋಷ್ಟು ಫೋರ್ಸಾಗಿ ಹರಿತಾಯಿತ್ತು. ಸೊ ನಾನು ಸೈಡಲ್ಲೇ ಬರೀ ಬಂಡೆಗಳನ್ನೇ ನೋಡ್ಕೊಂಡು ಈ ಕಡೆ ಬಂದೆ. ನನ್ನನ್ನು ನೋಡ್ಕೊತ ನನ್ನ ತಮ್ಮ ವಿಡಿಯೋನ ಕರೆಕ್ಟಾಗಿ ಕೂಡ ಮಾಡಲಿಲ್ಲ. ಸಖತ್ತಾಗಿತ್ತು. ಯಾರಾದರೂ ನಮ್ಮ ಊರು ಅಕ್ಕಪಕ್ಕ ಇದ್ದರೆ ಬನ್ನಿ, ತುಂಬ ಚೆನ್ನಾಗಿದೆ ಕೆರೆ. ಈ ಟೈಮ್ನ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಮಗೆ ಈ ಟೈಮ್ ಬರೋಕ್ಕೆ ಒಂದು ವರ್ಷ ಬೇಕಾಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಪುಟಾಣಿ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಾರ್ದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್ ಬಾಯ್.